ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ಅರಿವು. ಇವತ್ತು ನಾನು ನಮ್ಮ ಮನೆಯ ಕಿಚನ್ ಟೂರ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ಕಿಚನ್ ತುಂಬಾ ಚಿಕ್ಕದಾಗಿದೆ. ಇರುವಂಥ ಕಡಿಮೆ ಪ್ಲೇಸಲ್ಲಿ ನಾನು ಥಿಂಗ್ಸ್ನೆಲ್ಲ ಹೇಗೆ ಆರ್ಗನೈಸ್ಡ್ ಆಗಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಥಿಂಗ್ಸ್ನೆಲ್ಲ ಆರ್ಗನೈಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ಯಾವೆಲ್ಲ ಐಡಿಯಾಸ್ಗಳನ್ನ ಫಾಲೋ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆಯೂ ಕೂಡ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ನೋಡ್ಕೊಂಬರೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ತಡ ಮಾಡೋದು ಬೇಡ, ಬನ್ನಿ ಈಗ ನಮ್ಮ ಮನೆಯ ಕಿಚನ್ ಆರ್ಗನೈಸೇಷನ್ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಮನೆ ಕಿಚನ್ ಟೂರ್ನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಮ್ಮ ಮನೆ ಕಿಚನ್ನು ಹಾಲಲ್ಲೇ ಸೈಡಾಗೆ ಓಪನ್ ಕಿಚನ್ ಟೈಪ್ ಬರೋದು. ಬಟ್ ನಾನು ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ನಾನು ಫ್ರಿಜ್ನ ಇಟ್ಟಿರೋದ್ರಿಂದ ಲೈಕ್ ಒಂಥರ ಕವರ್ ಆಗಿರೋಂಥ ಕಿಚನ್ ಥರನೇ ಕಾಣಿಸುತ್ತೆ. ಸ್ಟಾರ್ಟಿಂಗಲ್ಲೇ ನಾನು ಫ್ರಿಜ್ನ ಇಟ್ಕೊಂಡಿದ್ದೀನಿ, ಸೊ ದಟ್ ನನಗೆ ಫ್ರಿಜ್ಜು ಕಿಚನಲ್ಲೇ ಇದ್ದಂಗೂ ಇದೆ ಆ್ಯಂಡ್ ಓಪನ್ ಕಂಪ್ಲೀಟ್ ಓಪನ್ ಕಿಚನ್ ಆಗಿರೋದ್ರಿಂದ ಇದು ಸ್ವಲ್ಪ ನನಗೆ ಗೋಡೆ ಥರ ಅಂದರೆ ಸ್ವಲ್ಪ ಕವರ್ ಆಗಿರೋ ಥರ ಕೂಡ ಕಾಣುತ್ತೆ. ಸೊ ಆದ್ದರಿಂದ ನಾನು ಎಂಟ್ರೆನ್ಸಲ್ಲೇ ಫ್ರಿಜ್ನ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಎಂಟ್ರಿ ಬಂದು ಈ ರೀತಿ. ಸೊ ಇಷ್ಟು ಚಿಕ್ಕದಾಗಿರುವಂಥ ಕಿಚನಲ್ಲಿ ನಾನು ಥಿಂಗ್ಸ್ನೆಲ್ಲ ಹೇಗೆ ಆರ್ಗನೈಸ್ಡ್ ಆಗಿ ಇಟ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಕಿಚನ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ರೈಟ್ ಸೈಡ್ಗೆ ನಾನು ಓವನ್ನ ಇಟ್ಕೊಂಡಿದ್ದೀನಿ. ಓವನ್ ಮೇಲ್ಗಡೆ ಕೂಡ ನಾನು ಕೆಲವು ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನ ಜೋಡಿಸಿ ಇಟ್ಕೊಂಡಿದ್ದೀನಿ, ಲೈಕ್ ರೈಸ್ ಕುಕ್ಕರು, ಹ್ಯಾಂಡ್ ಬ್ಲೆಂಡರು ಮತ್ತು ಬ್ರೆಡ್ ಟೋಸ್ಟರು, ಈ ಮೂರೂ ಕೂಡ ಓವನ್ ಮೇಲೇ ಇಟ್ಕೊಂಡಿದ್ದೀನಿ. ಅಂದರೆ ಎಲೆಕ್ಟ್ರಿಕ್ಗೆ ಸಂಬಂಧಪಟ್ಟಂಥ ಎಲ್ಲ ಥಿಂಗ್ಸ್ಗಳನ್ನು ಆಲ್ಮೋಸ್ಟ್ ನಾನು ಈ ಕಾರ್ನರ್ನಲ್ಲಿ ಇಟ್ಕೊಂಡಿದ್ದೀನಿ. ಈ ಥಿಂಗ್ಸ್ನೆಲ್ಲ ಫುಲ್ ಮೇಲ್ಗಡೆ ಇಟ್ಬಿಟ್ರೆ ಇಲ್ಲೆಲ್ಲ ಪ್ಲೇಸ್ ಆಕ್ಯುಪೈ ಆಗಿಬಿಡುತ್ತೆ, ನನಗೆ ತುಂಬ ಕಂಜೆಸ್ಟೆಡ್ ಫೀಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಓವನ್ ಮೇಲ್ಗಡೆನೂ ಇದನ್ನೆಲ್ಲ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇಲ್ಲಿ ಓವನ್ ಇಟ್ಟಿದ್ದೀನಿ, ಅದರ ಸೈಡ್ ಗೋಡೆಗೆ ನಾನು ಒಂದು ಮಂಟಪನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಏನಕ್ಕಂತಂದರೆ ಇಲ್ಲಿ ನನಗೆ ಸಪ್ರೇಟಾಗಿ ದೇವ್ರ ಮನೆ ಇಲ್ಲ, ಸೊ ಆದ್ದರಿಂದ ನಾನು ಒಂದು ಚಿಕ್ಕದಾಗಿರುವಂಥ ವುಡನ್ ಮಂಟಪನ ಗೋಡೆಗೆ ಫಿಕ್ಸ್ ಮಾಡಿಕೊಂಡು ಅದರೊಳಗಡೆ ನಾನು ದೇವ್ರಗಳನ್ನ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಪೋರ್ಷನಲ್ಲಿ ಸೈಡ್ಗೆ ನನಗೆ ಈ ರೀತಿ ಒಂದು ವುಡನ್ ರ್ಯಾಕ್ನ ಕೊಟ್ಟಿದ್ದಾರೆ. ಇಲ್ಲೇನು ಒಂದು ರ್ಯಾಕ್ ಇದೆಯಲ್ಲ ಅಷ್ಟು ಮಾತ್ರ ನನಗೆ ಪ್ಲೇಸ್ ಇರೋದು. ನಾನು ಏನೇ ಥಿಂಗ್ಸ್ನ ಇಟ್ಕೊಳ್ಳೋದಕ್ಕೆ ಅಂದರೆ ಗ್ರಾಸರಿ ಐಟಮ್ಸು, ಕಪ್ಸು, ಪ್ಲೇಟ್ಸು ಅದನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ನಂಗೆ ಅಷ್ಟು ಮಾತ್ರ ನನಗೆ ಪ್ಲೇಸ್ ಇದೆ. ಫುಲ್ ಮೇಲ್ಗಡೆ ನಾನು ತುಂಬ ರೇರಾಗಿ ಯೂಸ್ ಮಾಡುವಂಥ ಪಾತ್ರೆ ಸಾಮಾನುಗಳನ್ನ ಜೋಡಿಸ್ಕೊಂಡಿದ್ದೀನಿ. ಅದ್ರ ಕೆಳಗಡೆ ಬಂದರೆ ನಿಮಗೆ ಎರಡು ಸ್ಟೆಪ್ಪಲ್ಲಿರುವಂಥ ರ್ಯಾಕ್ಸ್ಗಳು ಸಿಗುತ್ತೆ. ಅದ್ರ ಕೆಳಗಡೆ ಇರುವಂಥ ಪ್ಲೇಸಲ್ಲಿ ನಾನು ಅವಾಗವಾಗ ಯೂಸ್ ಮಾಡುವಂಥದ್ದು, ತುಂಬ ಎತ್ಕೊಳ್ಳೋದಕ್ಕೆ ನನ್ನ ಹೈಟಿಗೆ ಇದು ಸಿಗುತ್ತೆ, ಸೊ ಆದ್ದರಿಂದ ಎತ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಅವಾಗವಾಗ ತೆಗೆಯುವಂಥ ಬೇಳೆಕಾಳುಗಳು, ಮೆಣಸಿನ್ಕಾಯಿ ಮತ್ತು ಚಾಕೋಸು ಅಂಥದ್ದನ್ನೆಲ್ಲ ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಮಿಡಲಿಗೆ ಬಂದರೆ ಇಲ್ಲೂ ಕೂಡ ನಾನು ಕೆಲವೊಂದು ಫುಡ್ ಐಟಮ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಅಂದರೆ ಬ್ರೇಕ್ಫಾಸ್ಟ್ಗೆ ಯೂಸ್ ಮಾಡುವಂಥ ಎಲ್ಲ ಗ್ರಾಸರಿ ಐಟಮ್ಸ್ ನಾನು ಇಲ್ಲಿ ಸ್ಟೋರ್ ಮಾಡಿದ್ದೀನಿ. ಸೊ ಮೇಲ್ಗಡೆ ಬ್ರೇಕ್ಫಾಸ್ಟ್ದು ಥಿಂಗ್ಸ್ಗಳನ್ನ ಇಟ್ಟಿದ್ದೀನಿ. ನೆಕ್ಸ್ಟು ಇಲ್ಲಿ ಚಿಲ್ಲಿ ಪೌಡರು, ಮಸಾಲಾ ಪುಡಿ, ಧನಿಯಾ ಪೌಡರ್, ತುಪ್ಪ ಅಂಥದ್ದನ್ನೆಲ್ಲ ನಾನು ಇಲ್ಲಿ ಕೆಳಗಡೆ ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಒಂಚೂರು ಸ್ವಲ್ಪ ಸ್ಪೇಸ್ ಇತ್ತು, ಸೊ ಆದ್ದರಿಂದ ನಾನು ಕಾಫಿ ಪೌಡರ್ನ ನಾನು ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನೆಕ್ಸ್ಟು ಇಲ್ಲಿ ನಾನು ಚಕ್ಕೆ, ಲವಂಗ ಮತ್ತು ಡ್ರೈ ಫ್ರೂಟ್ಸ್ಗಳು ಅದನ್ನೆಲ್ಲ ಚಿಕ್ಕ ಗ್ಲಾಸ್ ಜಾರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರಿಂದಗಡೆನೂ ಕೂಡ 250 ml ಬಾಕ್ಸ್ಗಳನ್ನ ಇಟ್ಕೊಂಡು ಅದರೊಳಗಡೆ ತುಂಬ ರೇರಾಗಿ ಯೂಸ್ ಮಾಡುವಂಥ ಸಬ್ಬಕ್ಕಿ ಆಗಿರಬಹುದು, ಧನಿಯಾ ಅಂಥದ್ದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಕೆಳಗಡೆ ಈ ರೀತಿ ಮೂರು ಗ್ಲಾಸ್ ಜಾರಲ್ಲಿ ಟೀ ಪೌಡರು, ಸಕ್ಕರೆ ಹಾಗೆ ಹಾರ್ಲಿಕ್ಸ್ನ ಹಾಕಿಟ್ಕೊಂಡಿದ್ದೀನಿ. ಅಂದರೆ ರೆಗ್ಯುಲರ್ ಆಗಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ನಾನು ಯೂಸ್ ಮಾಡ್ತಾ ಇರ್ತೀನಿ, ಸೊ ಆದ್ದರಿಂದ ಈಸಿಯಾಗಲಿ ಸಿಗಲಿ ಅನ್ನೋ ಕಾರಣಕ್ಕೆ ನಾನು ಹಿಂದೆನೇ ಇಟ್ಕೊಂಡಿದ್ದೀನಿ. ಅದ್ರ ಹಿಂದ್ಗಡೆ ನೋಡ್ಬೋದು, ಅಲ್ಲೂ ಕೂಡ ಕೆಲವೊಂದು ಬ್ಲಾಕ್ ಬಾಕ್ಸ್ಗಳಿವೆ. ಇದು ಕೂಡ ಕಾಳುಗಳೇ, ಇದು ತುಂಬ ರೇರಾಗಿ ಯೂಸ್ ಮಾಡುವಂಥ ಕಾಳುಗಳನ್ನ ಸ್ವಲ್ಪ ಇಲ್ಲೇ ಇಟ್ಕೊಂಡಿದ್ದೀನಿ. ಅಂದರೆ ಕಡಲೆಬೇಳೆ ಮತ್ತು ಕಡಲೆಕಾಯಿ ಬೀಜ, ಬಟಾಣಿ, ಸೋಯಾಬೀನು ಅಂಥದ್ದನ್ನೆಲ್ಲ ನಾನು ಇಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಅಲ್ಲಿ ಕಾಣ್ತಾ ಇರುವಂಥ ಬಾಕ್ಸಲ್ಲಿ ಹಪ್ಪಳ ಆಗಿರಬಹುದು, ಸಂಡಿಗೆ ಅಂಥದ್ದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಎರಡು ಗ್ಲಾಸ್ ಜಾರಲ್ಲಿ, ಆ್ಯಕ್ಚುಲಿ ಅದು ಮೂರಿತ್ತು, ಒಂದು ಒಡೆದೋಯಿತ್ತು, ಸೊ ಆದ್ದರಿಂದ ಈಗ ಜಸ್ಟ್ ಎರಡಿದೆ. ಆ ಎರಡರಲ್ಲಿ ವಾಂಗಿಬಾತ್ ಪೌಡರು ಮತ್ತು ಪುಳಿಯೋಗರೆ ಪೌಡರ್ನ ಹಾಕಿ ಇಟ್ಕೊಂಡಿದ್ದೀನಿ. ಏನಲ್ಲಿ ಗ್ರಾಸರಿ ಐಟಮ್ಸ್ನೆಲ್ಲ ಜೋಡಿಸಿದ್ದೀನಲ್ಲ ಅಷ್ಟು ಮಾತ್ರ ನನಗೆ ಉಡ್ಡಂದು ಬಾಕ್ಸ್ ಇರೋದು, ಅದ್ರ ಕೆಳಗಡೆ ಫುಲ್ ಖಾಲಿ ಇದೆ. ಬಟ್ ಇನ್ನೂ ನನ್ನ ಹತ್ರ ಥಿಂಗ್ಸ್ ಇರೋ ಕಾರಣ ಅದನ್ನೆಲ್ಲ ಆರ್ಗನೈಸ್ಡ್ ಆಗಿ ಇಟ್ಕೊಳ್ಬೇಕು. ಈ ಥಿಂಗ್ಸ್ನೆಲ್ಲ ನಾನು ಕೆಳಗಡೆ ಇಟ್ಕೊಳ್ತೀನಿ ಅಂತಂದರೆ ತುಂಬಾ ಜಾಗ ಆಕ್ಯುಪೈ ಆಗಿಬಿಡುತ್ತೆ, ಸೊ ಆದ್ದರಿಂದ ನಾನು ಅಮೆಝಾನಲ್ಲಿ
ಈ ರೀತಿ ರ್ಯಾಕ್ಸ್ಗಳನ್ನ ಆರ್ಡರ್ ಮಾಡಿ ತರಿಸ್ಕೊಂಡು ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನನಗಂತೂ ಈ ರ್ಯಾಕ್ಸ್ಗಳು ತುಂಬಾ ಯೂಸ್ ಆಗಿದೆ. ನಾನು ಹೇಳೋದು ಅಂತಂದರೆ, ಸ್ಮಾಲ್ ಕಿಚನ್ ಇದ್ದಾಗ ಎಲ್ಲ ಥಿಂಗ್ಸ್ನು ಆರ್ಗನೈಸ್ ಮಾಡೋದಕ್ಕಾಗೋದಿಲ್ಲ, ಆ್ಯಂಡ್ ಎಲ್ಲ ಥಿಂಗ್ಸ್ನ ಇಡೋದಕ್ಕೆ ಪ್ಲೇಸ್ ಕೂಡ ಅಷ್ಟಿರೋದಿಲ್ಲ. ಅಂಥ ಟೈಮಲ್ಲಿ ಈ ರೀತಿಯಾದಂತಹ ರ್ಯಾಕ್ಸ್ಗಳು ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ರ್ಯಾಕ್ಸ್ಗಳಿಗೆ ಫಿಕ್ಸ್ ಮಾಡುವಂಥ ಟಿಶ್ಯೂ ಹೋಲ್ಡರ್ನ ಯೂಸ್ ಮಾಡಿ ಇಲ್ಲಿ ಟಿಶ್ಯೂನ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಾನು ಒಂದು ರ್ಯಾಕಲ್ಲಿ ಎಲ್ಲ ರೀತಿಯ ಕಪ್ಸ್ಗಳನ್ನ ನಾನು ಜೋಡಿಸ್ಕೊಂಡಿದ್ದೀನಿ. ಇನ್ನೊಂದು ರ್ಯಾಕಲ್ಲಿ ನಾನು ಕಾಫಿ ಆ್ಯಂಡ್ ಟೀಗೆ ಯೂಸ್ ಮಾಡುವಂಥ ಕಪ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಗ್ಲಾಸ್ಗಳನ್ನ ನಾನು ಸ್ಟೀಲ್ ಮತ್ತು ಕೆಲವು ಗ್ಲಾಸ್ ಐಟಮ್ಸ್ಗಳನ್ನ ನಾನು ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಓವನ್ ಪಕ್ಕ ನನಗೆ ಇಷ್ಟು ಪ್ಲೇಸ್ ಸಿಗುತ್ತೆ ಅಷ್ಟೇ. ನಾನು ಏನಾದರೂ ಚಪಾತಿ ಲಟ್ಸ್ಕೊಳ್ಳೋದಕ್ಕೆ ಅಥವಾ ಏನಾದರೂ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋದಕ್ಕೆ ನಾನಿಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸೊ ಆದ್ದರಿಂದ ಯಾವುದೇ ಥಿಂಗ್ಸ್ ನಾನಿಲ್ಲಿ ಇಟ್ಕೊಂಡಿಲ್ಲ. ಆಮೇಲೆ ಥಿಂಗ್ಸ್ ಎಲ್ಲ ಇಲ್ಲೂ ಇಟ್ಕೊಂಡ್ಬಿಟ್ಟೆ, ತುಂಬ ಕಂಜೆಸ್ಟೆಡ್ ಆಗಿಬಿಡುತ್ತೆ. ಸೊ ಆದ್ದರಿಂದ ಈ ಪ್ಲೇಸ್ನ ಸ್ವಲ್ಪ ಫ್ರೀಯಾಗಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಗ್ಯಾಸ್ ಸ್ಟವ್, ಅಂದರೆ ಕಿಚನ್ ಎಂಟ್ರಿ ಆಗ್ತಾ ಇದ್ದಂಗೆ ಎದುರುಗಡೆನೆ ನನಗೆ ಗ್ಯಾಸ್ ಸ್ಟವ್ ಕಾಣಿಸುತ್ತೆ. ಸೊ ಇಲ್ಲೇ ವಿಂಡೋ ಇರೋದ್ರಿಂದ ವಿಂಡೋ ಕೆಳಗಡೆ ನಾನು ಗ್ಯಾಸ್ ಸ್ಟವ್ನ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕ ಇಲ್ಲಿ ಸ್ಪೈಸಸ್ ರ್ಯಾಕ್ನ ಇಟ್ಕೊಂಡಿದ್ದೀನಿ. ಯಾರಿಗೆಲ್ಲ ಕಿಚನ್ನಲ್ಲಿ ಸ್ಪೇಸ್ ತುಂಬ ಕಡಿಮೆ ಇರುತ್ತೋ, ಅಂದರೆ ನಮ್ಮ ಗ್ರಾಸರಿ ಥಿಂಗ್ಸ್ನೆಲ್ಲ ಇಡೋದಕ್ಕೆ ಜಾಗ ಅಷ್ಟು ಇರೋದಿಲ್ವೋ, ಅಂಥವ್ರಿಗೆ ಈ ರ್ಯಾಕು ತುಂಬಾ ಯೂಸ್ಫುಲ್ಲು. ಏನಕ್ಕಂತಂದರೆ, ಆಲ್ಮೋಸ್ಟ್ ಇಲ್ಲಿ ನಾನು ಎಷ್ಟೊಂದು ಐಟಮ್ನ ಜಸ್ಟ್ ಇದೊಂದು ಪ್ಲೇಸಲ್ಲಿ ಇಟ್ಕೊಂಡಿದ್ದೀನಿ. ಅಂದರೆ ನಾನು ಕುಕ್ ಮಾಡುವಂಥ ಟೈಮಲ್ಲಿ ಈಸಿಯಾಗಿ ಒಗ್ಗರಣೆ ಐಟಮ್ಸ್ ಆಗಿರ್ಬೋದು, ಕೆಲವು ಪೌಡರ್ಗಳು ಅಂಥದ್ದನ್ನ ಇಲ್ಲೇ ಸ್ಟೋರ್ ಮಾಡಿರೋದ್ರಿಂದ ನನಗೆ ಜಾಗನೂ ಸೇವ್ ಆಯಿತು, ಆ್ಯಂಡ್ ಕ್ವಿಕ್ಕಾಗಿ ಎತ್ಕೊಳ್ಳೋದಕ್ಕೂ ಕೂಡ ನನಗೆ ಈಸಿ ಆಗುತ್ತೆ, ಆ್ಯಂಡ್ ಕಿಚನ್ಗೆ ಒಂದು ಒಳ್ಳೆ ಲುಕ್ನ ಕೂಡ ಕೊಡುತ್ತೆ ಅಂತಲೇ ಹೇಳ್ತೀನಿ. ಸೊ ಇಲ್ಲಿ ನಾನು ಸ್ಪೈಸ್ ರ್ಯಾಕ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಅಡುಗೆಗೆ ಯೂಸ್ ಮಾಡುವಂಥ ಆಯಿಲ್ನ ಇಟ್ಕೊಂಡಿದ್ದೀನಿ. ಒಂದರಲ್ಲಿ ಕೊಬ್ಬರಿ ಎಣ್ಣೆ, ಇನ್ನೊಂದು ನಾನು ಕಡಲೆಕಾಯಿ ಬೀಜ ಎಣ್ಣೆನ ಯೂಸ್ ಮಾಡ್ತೀನಿ. ಸೊ ಎರಡು ರೀತಿಯ ಎಣ್ಣೆಗಳನ್ನ ಅಲ್ಲಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಅದ್ರ ಪಕ್ಕ ಒಂದು ಕುಟ್ಟೋಕಲ್ನ ಇಟ್ಕೊಂಡಿದ್ದೀನಿ. ಇದು ಕೂಡ ಇಲ್ಲೇ ಮೇಲೆ ಕೌಂಟರ್ ಟಾಪ್ ಮೇಲೆ. ಇಲ್ಲಿ ಕಿಚನ್ ಎದುರುಗಡೆ ಗ್ಯಾಸ್ ಸ್ಟವ್, ಗ್ಯಾಸ್ ಸ್ಟವ್ ಪಕ್ಕ ಒಂದು ಸ್ವಲ್ಪ ಸ್ಪೇಸ್ ಇದೆ. ಅಲ್ಲಿ ನಾನು ಪಾತ್ರೆ ಎಲ್ಲ ವಾಶ್ ಮಾಡಾದ್ಮೇಲೆ ಅದನ್ನು ಇಟ್ಕೊಳ್ಳೋದಕ್ಕೆ ಅಂತ ಸ್ಪೇಸ್ ಮಾಡ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲೇ ನನಗೆ ಶಿಂಕ್ ಇದೆ. ಆದಮೇಲೆ ಅದ್ರ ಕೆಳಗಡೆ ನೋಡಬಹುದು ಈ ರೀತಿ ಡೋಸ್ಗಳನ್ನ ಕೊಟ್ಟಿದ್ದಾರೆ. ಅಂದರೆ ಇಲ್ಲೂ ಕೂಡ ನಾವು ಥಿಂಗ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ಲೇಸಸ್ ಇದೆ. ಶಿಂಕ್ ಕೆಳಗಡೆ ಒಂದು ಡೋರ್ ಇದೆ, ಅದಾದಮೇಲೆ ಗ್ಯಾಸ್ ಸ್ಟವ್ ಇಟ್ಟಿದ್ದೀವಲ್ಲ ಅದ್ರ ಪಕ್ಕ ಒಂದು ಡೋರು, ಆ್ಯಂಡ್ ಇಲ್ಲಿ ಓವನ್ ಇಟ್ಟಿದ್ದೀನಲ್ಲ ಅದ್ರ ಕೆಳಗಡೆ ಒಂದು ಡೋರು. ಈ ರೀತಿ ಇಷ್ಟೇ ನನಗೆ ಡೋಸ್ ಇರೋದು. ಸೊ ಇದ್ರ ಕೆಳಗಡೆ ನಾನು ಹೇಗೆ ಜೋಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ಕಿಚನ್ ಕೆಳಗಡೆ ಇರುವಂಥ ಶಿಂಕ್ ಏರಿಯಾನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಏನಕ್ಕಂತಂದರೆ, ಎಲ್ಲ ಥಿಂಗ್ಸ್ನು ಇರೋ ಅಂಥ ಪ್ಲೇಸಲ್ಲಿ ನಾವು ಇಟ್ಕೊಳ್ಬೇಕಾಗಿರೋ ಕಾರಣ ಶಿಂಕ್ ಕೆಳಗಡೆನೂ ಕೂಡ ತುಂಬಾ ಜಾಗ ಇತ್ತು. ಸೊ ಆದ್ದರಿಂದ ನಾನು ಇಲ್ಲೂ ಕೂಡ ಕೆಲವು ಥಿಂಗ್ಸ್ಗಳನ್ನ ನಾನು ಇಟ್ಕೊಂಡಿದ್ದೀನಿ. ಶಿಂಕ್ ಏರಿಯಾನ ಹೇಗೆ ಯೂಸ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ಅದನ್ನು ನೋಡೋದನ್ನ ಮಿಸ್ ಮಾಡ್ಕೊಂಡಿದ್ರೆ ನೀವು ನನ್ನ ಚಾನಲ್ನಲ್ಲಿ ಚೆಕ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನಾನು ಶಿಂಕ್ದು ಡೋರ್ ಬರುತ್ತಲ್ಲ ಅಲ್ಲಿ ಡಬಲ್ ಸೈಡ್ ಟೇಪ್ದು ಒಂದು ಕ್ಲಿಪ್ನ ಹಾಕಿ ಇಲ್ಲಿ ವೆಜಿಟೇಬಲ್ಸ್ನ ವಾಶ್ ಮಾಡುವಂಥ ಬ್ಯಾಸ್ಕೆಟ್ನ ಇಲ್ಲಿ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ನೋಡಿ, ನೆಕ್ಸ್ಟು ಈ ಡೋರ್ನ ಓಪನ್ ಮಾಡ್ತೀನಿ. ಇದು ನಾನು ಗ್ಯಾಸ್ ಸ್ಟವ್ ಇಟ್ಟಿದ್ದೀನಲ್ಲ ಅದ್ರ ಕೆಳಗಡೆ ಬರೋವಂಥ ಪ್ಲೇಸ್ ಇದು. ಇಲ್ಲಿ ಡೋರಲ್ಲಿ ಈ ರೀತಿ ಕಬ್ಬಿಣದ್ದು ರ್ಯಾಕ್ಗಳನ್ನ ಹಾಕ್ಕೊಂಡಿದ್ದೀನಿ. ಇದು ಕೂಡ ನಾನು ಅಮೆಝಾನಲ್ಲೇ ತೊಗೊಂಡಿದ್ದು. ಒಂದರಲ್ಲಿ ಕುಕ್ಕಿಂಗಿಗೆ ಯೂಸ್ ಮಾಡುವಂಥ ಸ್ಪೂನ್ಸು ಮತ್ತು ಸೌಟು ಅದನ್ನೆಲ್ಲ ಹಾಕಿಟ್ಕೊಂಡಿದ್ದೀನಿ. ಇನ್ನೊಂದರಲ್ಲಿ ವುಡನ್ ಸ್ಪೂನ್ಸ್ಗಳನ್ನ ಹಾಕಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ ಕೆಳಗಡೆ ಇರುವಂಥ ಪ್ಲೇಸಲ್ಲಿ ನಾನು ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಫಸ್ಟು ನಾನು ಪ್ಲೇಟ್ ಸ್ಟ್ಯಾಂಡ್ನ ಇಟ್ಟು ಅದರೊಳಗಡೆ ಬ್ರೇಕ್ಫಾಸ್ಟ್ ಯೂಸ್ ಮಾಡುವಂಥ ಪ್ಲೇಟ್ಸು, ಲಂಚಿಗೆ ಯೂಸ್ ಮಾಡುವಂಥ ಪ್ಲೇಟ್ಸ್ನೆಲ್ಲ ಹಾಕಿಟ್ಕೊಂಡಿದ್ದೀನಿ. ಅದ್ರ ಪಕ್ಕ ನೆಕ್ಸ್ಟ್ ನಾನು ರೆಕ್ಟ್ಯಾಂಗಲ್ ಶೇಪಲ್ಲಿ ಇರುವಂಥ ನಾಲ್ಕು ಬಾಕ್ಸ್ಗಳನ್ನ ನಾನು ಇಟ್ಕೊಂಡಿದ್ದೀನಿ. ಮುಂಚೆ ನಾನು ರೌಂಡ್ ಶೇಪಲ್ಲಿ ಇರುವಂಥ ಬಾಕ್ಸ್ನ ಯೂಸ್ ಮಾಡಬೇಕಾದ್ರೆ ನನಗೆ ಇಷ್ಟು ಜಾಗ ಆಗ್ತಾ ಇರಲಿಲ್ಲ. ಬಟ್ ರೆಕ್ಟ್ಯಾಂಗಲ್ ಶೇಪಲ್ಲಿ ಇರುವಂಥ ಬಾಕ್ಸ್ನ ತೊಗೊಂಡಿದ್ದಕ್ಕೆ ನನಗೆ ತುಂಬಾ ಸ್ಪೇಸು ಸೇವ್ ಆಯಿತು ಅಂತಲೇ ಹೇಳ್ಬೋದು. ನಾನು ಒಂದು ಬಾಕ್ಸಲ್ಲಿ ಎಲ್ಲ ರೀತಿಯ ಹಿಟ್ಟುಗಳನ್ನ ಹಾಕಿಟ್ಕೊಂಡಿದ್ದೀನಿ, ಇನ್ನೊಂದರಲ್ಲಿ ಅಕ್ಕಿ, ಇನ್ನೊಂದರಲ್ಲಿ ನೂಡಲ್ಸು, ಮ್ಯಾಗಿ ಮತ್ತು ಶಾವಿಗೆ ಅಂಥದನ್ನ ಹಾಕಿಟ್ಕೊಂಡಿದ್ದೀನಿ. ಅದ್ರ ಮೇಲುಗಡೆ ಇರೋಂಥ ಬಾಕ್ಸಲ್ಲಿ ರಾಗಿ ಹಿಟ್ಟನ್ನ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಆ ಬಾಕ್ಸ್ ಹಿಂದಗಡೆ ಜಸ್ಟ್ ಒಂದು ಸಿಲಿಂಡರ್ ಇಡೋಷ್ಟು ಜಾಗ ಇದೆ. ಅಲ್ಲಿ ನಾನು ಯೂಸ್ ಮಾಡೋ ಗ್ಯಾಸ್ ಸ್ಟವ್ಗೆ ಯೂಸ್ ಆಗುವಂಥ ಸಿಲಿಂಡರ್ನ ನಾನು ಅಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇದೆ ಜಾಗ.
ನೆಕ್ಸ್ಟು ಇನ್ನೊಂದು ಕಬೋರ್ಡ್ ಒಳಗಡೆ ನಾನು ಒಂದು ಬ್ಯಾಸ್ಕೆಟಲ್ಲಿ ಪಾತ್ರೆಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ, ಇನ್ನೊಂದರಲ್ಲಿ ಒಂದು ಟಬ್ನ ಇಟ್ಟು ಅದರೊಳಗಡೆ ಎಕ್ಸ್ಟ್ರಾ ಇರುವಂಥ ಗ್ರಾಸರೀಸ್ನ ಸ್ಟೋರ್ ಮಾಡಿದ್ದೀನಿ, ಇನ್ನೊಂದರಲ್ಲಿ ನಂದು ಡಬಲ್ ಸಿಲಿಂಡ್ರು, ಸೊ ಆದ್ರಿಂದ ಒಂದು ಸಿಲಿಂಡರ್ನ ಯೂಸ್ ಮಾಡ್ತಾ ಇದ್ದೀನಿ, ಇನ್ನೊಂದು ಸಿಲಿಂಡರ್ನ ನಾನು ಅಲ್ಲಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರಬಹುದು ಇಲ್ಲಿ ನಾನು ಈ ಬ್ಯಾಸ್ಕೆಟಲ್ಲಿ ಒಳಗಡೆ ಸೈಜ್ ವೈಸ್ ಬರುತ್ತಲ್ಲ ಪಾತ್ರೆಗಳು, ಆ ರೀತಿಯೇ ಒಂದು ಬೇರೆ ಬೇರೆ ಪ್ಯಾಟರ್ನಲ್ಲಿ ಆಲ್ಮೋಸ್ಟ್ ಒಂದು 4 ಸೆಟ್ನ ತೆಗೆದಿಟ್ಕೊಂಡಿದ್ದೀನಿ. ಈ ರೀತಿ ಸೈಜ್ ವೈಸ್ ತೊಗೊಳೋದ್ರಿಂದ ಸ್ಪೇಸ್ ಅಷ್ಟು ಕನ್ಸ್ಯೂಮ್ ಆಗೋದಿಲ್ಲ, ಸೊ ಕಡಿಮೆ ಪ್ಲೇಸಲ್ಲೇ ನಾವು ಜಾಸ್ತಿ ಪಾತ್ರೆಗಳನ್ನ ಸ್ಟೋರ್ ಮಾಡ್ಕೊಳ್ಬಹುದು. ನೆಕ್ಸ್ಟು ಈ ಕಬೋರ್ಡ್ದು ಡೋರಲ್ಲಿ ನಾನು ಒಂದು ಚಪಾತಿಗೆ ಯೂಸ್ ಮಾಡುವಂಥ ತವ, ಒಂದು ಪ್ಯಾನು, ಹಾಗೆ ವೆಜಿಟೇಬಲ್ ವಾಶ್ ಮಾಡುವಂಥ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ. ಅದೇ ರೀತಿ ಈ ಸೈಡ್ ಕೂಡ ಡಬಲ್ ಸೈಡ್ ಟೇಪ್ದು ಕ್ಲಿಪ್ನ ಹಾಕಿ ರೋಸ್ಟಿಂಗ್ ನೆಟ್ಟು, ಸ್ನ್ಯಾಕ್ ಮೇಕರು, ಹಾಗೆ ದೋಸೆಗೆ ಯೂಸ್ ಮಾಡುವಂಥ ತವನ ಇನ್ನೊಂದು ಡೋರಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಈ ಸೈಡು ಇಲ್ಲಿ ಫ್ರಿಜ್ ಬರುತ್ತಲ್ಲ, ಫ್ರಿಜ್ಜು ಸೈಡ್ಗೆ ನಾನು ಇಲ್ಲಿ ಈರುಳ್ಳಿ ಸ್ಟ್ಯಾಂಡ್ನ ಇಟ್ಕೊಂಡಿದ್ದೀನಿ. ಅಂದರೆ ಇದು ಶಿಂಕ್ ಇದೆಯಲ್ಲ, ಅದ್ರ ಮುಂದುಗಡೆನೆ ಈ ಸ್ಟ್ಯಾಂಡ್ನ ನಾನು ಇಟ್ಕೊಂಡಿದ್ದೀನಿ. ಈ ಈರುಳ್ಳಿ ಸ್ಟ್ಯಾಂಡಲ್ಲಿ ನಾನು ಮೇಲ್ಗಡೆ ಒಂದು ಹಲ್ಗೆನ ಯೂಸ್ ಮಾಡಿ ಅದ್ರ ಮೇಲ್ಗಡೆ ಮಿಕ್ಸಿ ಮತ್ತು ಮಿಕ್ಸಿ ಜಾರು, ಚಾಪರು, ಹಾಗೆ ಜ್ಯೂಸನ್ನು ನಾನು ಇಟ್ಕೊಂಡಿದ್ದೀನಿ. ಅದ್ರ ಕೆಳಗಡೆ ನಾನು ಆನಿಯನ್ ಮತ್ತು ಕೊಕೊನಟ್ನ ಸ್ಟೋರ್ ಮಾಡಿದ್ದೀನಿ. ನೆಕ್ಸ್ಟು ಗಾರ್ಲಿಕ್ಕು, ಅದಾದಮೇಲೆ ಫುಲ್ ಕೆಳಗಡೆ ನಾನು ಮಜ್ಜಿಗೆ ಕಡಿಯೋದು, ಮತ್ತು ಮುದ್ದೆ ಕೋಲು, ಮತ್ತು ಎಕ್ಸ್ಟ್ರಾ ಏನು ನೈಫು ಅದೆಲ್ಲ ಬರುತ್ತಲ್ಲ ಅಂಥ ಥಿಂಗ್ಸ್ಗಳನ್ನೆಲ್ಲ ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಮನೆಯ ಸ್ಮಾಲ್ ಕಿಚನ್ ಟೂರ್ ಹೇಗಿದೆ ಅಂತ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನಾದರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಮುಂದಿನ ನನ್ನ ಒಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.